ಮುಂದಾದೆ ಅಂತ ಆದ್ರೆ ಇಲ್ಲಿ ನೋಡುವ ತಲೆಗೆ ಬರಿಸ್ತೇವೆ.
ಪ್ರಸಂಗವೇ ಮುಗಿದು ಹೋಗುತ್ತದೆ. ದೇವೇಂದ್ರ ಸೋತಲ್ಲಿಗೆ ಪ್ರಸಂಗ ಪ್ರಾರಂಭ ಆಗುತ್ತದೆ. ಮುಂದುವರಿಸುವ ಬಗೆಯಂತೂ ಯೋಚಿಸಿದ್ರೆ ತಾಯಿ ಅಭಯವಾಕ್ಯ ನೆನಪಾಗುತ್ತಾ ಉಂಟು. ತುಹಿ ನಗರಿಯನ್ನೇ ಸೇರಿಕೊಳ್ಳುತ್ತೇನೆ. ಜಯ ಜಯ ಬೆದರದಿರು ಬೆದರದಿರು ಇನ್ನು ಕಿರಿದು ದಿನದೊಳಗಾಗಿ ಶುಂಭನೆ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ
ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಸಂತೋಷವಾಯಿತು ತಾಯಿ. ಆದ್ರೆ ಒಂದು ಭಿನ್ನಹ ಉಂಟು. ಏನದು? ದುರುಳರಾದಂತಹ ರಾಕ್ಷಸರನ್ನು ತರೆಯುವ ಮೂಲಕವಾಗಿ ದೇವಿ ಮಹಾತ್ಮೆಯನ್ನು ನೀನು ಲೋಕಕ್ಕೆ ಸಾರ್ತಿಂತಾದ್ರೆ ದೇವಿ ಮಹಾತ್ಮೆ ನೋಡಬೇಕಮ್ಮ. ಖಂಡಿತವಾಗಿ ಅವಕಾಶವಿದೆ. ಹೇಗೆ ತಾಯಿ? ನೀವೆಲ್ಲವರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ದುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ವೇಷವನ್ನು ತೆಗಿಬೇಕ ತಾಯಿ. ಮರೆಮಾಚಿ ಆಗಿದಮ್ಮ. ಜಯ 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 ಜಯ. ಶಕ್ತಿ ರೂಪಿಣಿ ಖಡರ ಬಳಿ ಇದು ತಗ್ಗಿರುವ ಸಾಧ್ಯವೆಂದಿನು ತಿಳಿದಳ ಅಕ್ಷಣದೊಳಗೆ ಮೋಹದ ಬಲೆಗೆ ತಿಳುಕಿಸಿ ಗಮುಜನವರ ಸುಲಭವೆನು ತರಿಯೇ ತನ್ನ ಮನದೊಳಗೆ ಶಕ್ತಿ ಆಲೋಚಿಸುತ್ತಿದ್ದಂತೆ ಅಂಬರಿನ ಇಳಿದು ಬರುತ್ತಾ ಇದೆ ಒಂದು ರನ್ನದ ಬೈಯಾಲೆ.
ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ನಾನು ಹೇಗಿರಬೇಕು ಈ ವನದಲ್ಲಿ? ಮಾಡಬೇಕಾದ ಜಗನ್ಮಾತೆಯಾದಂತೆ ನನ್ನ ಆದ್ಯ ಕರ್ತವ್ಯ, ತಡ ಮಾಡದೆ ಏರಿಕೊಳ್ಳುತ್ತೇನೆ.